ಟ್ರೆಂಡಿಂಗ್ ವಿತ್ ನಾಜಿಯಾ ಕೋಸರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಹಲವಾರು ಕೇಸ್ಗಳನ್ನು ನಾವು ನೋಡಿದ್ದೇವೆ ಸಂತ್ರಸ್ತೆ ವಿಕ್ಟಿಮ್ ನಮಗೆ ತುಂಬ ಅಂದರೆ ಸಂತ್ರಸ್ತೆ ಮುಖ ನೋಡಿದಾಗ ಅಥವಾ ಕೆಲವೊಂದು ಚಾನೆಲ್ಗಳಲ್ಲಿ ವಿಕ್ಟಿಮ್ ಫೇಸ್ಗಳನ್ನು ಗಳನ್ನ ಹೈಡ್ ಮಾಡ್ತಾರೆ ಅಯ್ಯೋ ಪಾಪ ಹೀಗಾಯ್ತಾ ಒಂದು ಕ್ಷಣಕ್ಕೆ ನಮಗೆ ನೋವಾಗ್ಬೋದು ಅಷ್ಟೇ ಬಟ್ ಬೀಯಿಂಗ್ ಅ ವಿಕ್ಟಿಮ್ ಇದೆ ಅಲ್ವಾ ಸಂತ್ರಸ್ತೆ ಸ್ಥಾನದಲ್ಲಿ ಕುತ್ಕೊಳ್ಳೋದು ಅಲ್ ಇರುತ್ತಲ್ವಾ ಅದು ನಿಜವಾಗ್ಲೂ ಬೇಸರದ ಸಂಗತಿ ನೋವಿನ ಸಂಗತಿ ಮತ್ತು ಅದೊಂದು ಹೋರಾಟ ಹೆಣ್ಮಕ್ಳು ನಾನು ವಿಕ್ಟಿಮ್ಮು ನನ್ನ ಜೊತೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ಕೊಡಿಸಿ ನನಗೆ ನ್ಯಾಯ ಬೇಕು ಅಂತ ಸುಮ್ ಸುಮ್ಮನೆ ಯಾರು ಕೂಡ ಧ್ವನಿ ಎತ್ತೋದಿಲ್ಲ ಅದರಲ್ಲೂ ಕೂಡ ಕಳೆದ ಒಂದೂವರೆ ತಿಂಗಳಿಂದ ಜಂತರ್ ಮಂತರ್ನಲ್ಲಿ ಟೆಂಟ್ಗಳನ್ನ ಹಾಕಿ ಕುಳಿತುಕೊಂಡಿದ್ದಾರೆ ಅಂದ್ರೆ ಇಟ್ ಇಸ್ ನಾಟ್ ಅನ್ ಸ್ಮಾಲ್ ಇಶ್ಯೂ ಯಾರು ಕೂಡ ಸುಮ್ ಸುಮ್ಮನೆ ಬಂದು ರೋಡಲ್ಲಿ ಕುತ್ಕೊಳ್ಳೋದಿಲ್ಲ ಗೋಲ್ಡ್ ಮೆಡಲಿಸ್ಟ್ಗಳು ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದು ಬಂದವರು ಇವರೆಲ್ಲ ಒಂದೂವರೆ ತಿಂಗಳಿಂದ ರೋಡಲ್ಲಿದ್ದಾರೆ ಬೀದಿಯಲ್ಲಿದ್ದಾರೆ ನಮಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದಾರೆ ಕಣ್ಣೀರ್ ಹಾಕ್ತಿದ್ದಾರೆ ಆದ್ರೆ ಒಂದೂವರೆ ತಿಂಗಳಿಂದ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಕೆಲವೊಂದು ಪಕ್ಷದ ನಾಯಕರು ಅವರಿಗೆ ಒಂದು ಭೇಟಿ ಮಾಡಿ ಮಾತಾಡಿಸಿ ಹೋಗ್ತಿದ್ದಾರೆ ಸಂತೈಸಿ ಹೋಗ್ತಿದ್ದಾರೆ ಸಮಾಧಾನ ಪಡಿಸಿ ಹೋಗ್ತಿದ್ದಾರೆ ಹೊರತು ನ್ಯಾಯ ಇವ್ರಿಗೆ ಸಿಗ್ತಿಲ್ಲ ಬಟ್ ತುಂಬಾ ಬೇಸರದ ಸಂಗತಿ ಅಂದ್ರೆ ಲೈಂಗಿಕ ದೌರ್ಜನ್ಯದಂತಹ ಸೀವಿಯರ್ ಪ್ರಕರಣಗಳಲ್ಲೂ ಕೂಡ ರಾಜಕೀಯ ತಂದಿಡ್ತಾರೆ ಕೆಲವರು ಬಿಜೆಪಿ ಪಕ್ಷದಲ್ಲಿ ಇಂಥವ್ರಿಲ್ವಾ ಜೆ ಡಿ ಎಸ್ ನಲ್ಲಿ ಇಂಥವ್ರು ಇಲ್ವಾ ಕಾಂಗ್ರೆಸ್ನಲ್ಲಿ ಇಲ್ಲ ಯಾವ ಪಕ್ಷದವನೇ ಆಗಿರ್ಲಿ ಆತ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ದಾನೆ ಅಂತಹ ಕ್ರೈಮ್ ಅಲ್ಲಿ ಆತ ಭಾಗಿಯಾಗಿದ್ದಾನೆ ಅಂದ್ರೆ ಆತನಿಗೆ ಶಿಕ್ಷೆ ಆಗ್ಲೇಬೇಕು ಜೊತೆಗೆ ಯಾರೇ ಹೆಣ್ಮಕ್ಳು ನನ್ನ ಜೊತೆ ಹೀಗೆ ತಪ್ಪಾಗಿದೆ ಅಂತ ಫೈಟ್ ಮಾಡ್ತಾ ಇರುವಾಗ ಅವರ ಜೊತೆ ನಾವು ನಿಲ್ಲಲೇಬೇಕು ನಾನು ಮಾತಾಡ್ತಾ ಇರೋದು ಪಿಯ ಸತತ ಆರನೇ ಬಾರಿ ಎಂ ಪಿ ಬ್ರಿಜ್ ಭೂಷಣ್ ಚರಣ್ ಸಿಂಗ್ ಬಗ್ಗೆ ಈತ ಸಾಮಾನ್ಯ ಮನುಷ್ಯ ಅಂತೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ ಸಿಕ್ಕಾಪಟ್ಟೆ ಪಟ್ಟೆ ಪವರ್ಫುಲ್ ಮನುಷ್ಯ ಸುಮಾರು ಎಂಬತ್ತಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳು ಈತನ ಮೇಲಿದೆ ದಾವೂದ್ ಇಬ್ರಾಹಿಂಗೆ ಈತ ಸಪೋರ್ಟ್ ಮಾಡ್ದ ಆತನಿಗೆ ಸಹಾಯ ಮಾಡ್ದ ಅಂತ ಆತನ ವಿರುದ್ಧ ಟಾಡಾ ಕೇಸ್ ದಾಖಲಾಗಿರುತ್ತೆ ಇದರಲ್ಲಿ ಆತ ಅರೆಸ್ಟ್ ಕೂಡ ಆಗಿರ್ತಾನೆ ಬೇಲಲ್ಲಿ ಆಚೆ ಬರ್ತಾನೆ ಕ್ಯಾಮ್ರಾ ಮುಂದೆ ಮೀಡಿಯಾಗಳ ಜೊತೆ ಮಾತಾಡುವಾಗ ಆತ ರಾಜಾರೋಷವಾಗಿ ಹೇಳ್ತೇನೆ ನಾನೊಂದು ಮರ್ಡರ್ ಮಾಡಿಸಿದ್ದೀನಿ ಅಂತ ಎಂ ಪಿ ಆದವನು ಜನಪ್ರತಿನಿಧಿ ಆದವನು ಈ ರೀತಿ ತುಂಬಾ ಓಪನ್ಲಿ ಹೇಳ್ತಾನೆ ಆತ ಆತ ಏನ್ ಮಾಡ್ತಿದ್ದ ಅಂದ್ರೆ ನಾನು ಈಗಾಗ್ಲೇ ಹೇಳ್ದಂತೆ ಯಾವ ಹೆಣ್ಮಕ್ಳು ಕೂಡ ಇಂಥ ಪರ್ಟಿಕ್ಯುಲರ್ ಪರ್ಸನ್ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಕ್ತಾ ಇದ್ದಾನೆ ಅಂತ ಸುಮ್ ಹೇಳಲ್ಲ ಸಾಕ್ಷಿ ಮಲಿಕ್ ಗೋಲ್ಡ್ ಮೆಡಲ್ ತಂದ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡ್ತಾರೆ ಇವತ್ತು ರಾಖಿ ಹಬ್ಬ ರಾಖಿ ಹಬ್ಬದ ದಿನ ನಮ್ಮ ಭಾರತೀಯ ಸಹೋದರಿಯರು ಭಾರತ್ ಕಿ ಭೇಟಿ ಸಂತಸ ತಂದಿದ್ದಾರೆ ಗೋಲ್ಡ್ ಮೆಡಲ್ ತಂದಿದ್ದಾರೆ ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಅಂತಾರೆ ನೋಡಿ ಒಲಂಪಿಕ್ಸ್ಗೆ ಹೋಗೋದು ಅಲ್ಲಿ ಪದಕ ಗೆದ್ದು ಬರೋದು ನಿಜವಾಗ್ಲೂ ಚಿಕ್ಕ ವಿಚಾರ ಅಂತೂ ಅಲ್ವೇ ಅಲ್ಲ ಅದಕ್ಕೆ ಅವರ ಪರಿಶ್ರಮ ಎಷ್ಟಿರುತ್ತೆ ಸ್ಟ್ರಗಲ್ ಎಷ್ಟಿರುತ್ತೆ ಫ್ಯಾಮಿಲಿ ತಂದೆ ತಾಯಿ ಅಣ್ಣ ತಮ್ಮದ್ರನ್ನ ಬಿಟ್ಟು ಎಷ್ಟು ದಿನ ಅವರು ಪ್ರಾಕ್ಟೀಸ್ ಮಾಡಿರ್ತಾರೆ ಹೇಗೆ ಕೋಚಿಂಗ್ ನಡೆಯುತ್ತೆ ಜೊತೆಗೆ ಆ ಕೋಚಿಂಗ್ ನಡೆಯುವಾಗ ಅವರೆಲ್ಲ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಬೇಕಾಗಿರುತ್ತೆ ಅದು ಅವರಿಗೆ ಮಾತ್ರ ಗೊತ್ತಿರುತ್ತೆ ಸಾಕ್ಷಿ ಮಿಲಿಕ್ ಮೀಡಿಯಾಗಳ ಜೊತೆ ಮಾತಾಡುವಾಗ ತುಂಬಾ ಓಪನ್ಲಿ ಹೇಳ್ತಾ ಇದ್ದಾರೆ ನಾವು ಪ್ರಾಕ್ಟೀಸ್ಗೆ ಹೋದಾಗ ಆ ಬ್ರಿಜ್ ಭೂಷಣ್ ರೂಮ್ ನ ಮುಂದೆನೆ ನಮ್ಮ ರೂಮ್ ಇರ್ತಿತ್ತು ನಮ್ಗೆ ಆತ ಬಾಡಿ ಶೇಪ್ ಮಾಡ್ತಿದ್ದ ಏನಂತ ಕುಸ್ತಿಪಟುಗಳು ಯೂಶಲಿ ಹೇಗಿರ್ತಾರೆ ಅವರು ನೀವೆಲ್ಲ ಹೆಣ್ಮಕ್ಳ ತರ ಇದ್ದೀರಾ ನಿಮ್ಮ ಶೇಪ್ ಹೆಣ್ಮಕ್ಳ ತರ ಇದೀಯಾ ನೀವು ಗಂಡಸ್ ತರ ಇದ್ದೀರಾ ಅಂತ ನಮಗೆ ಹೇಳ್ತಿದ್ದ ಆತ ಅಂತ ಈ ಮಾತನ್ನ ಯಾವುದೇ ಹೆಣ್ಮಗಳು ಸುಮ್ ಸುಮ್ನೆ ಬಂದು ಹೇಳ್ತಾಳ ಅಥವಾ ಆಕೆಗೆ ಅವಶ್ಯಕತೆಯೂ ಇದೆಯಾ ಅಂತ ಮತ್ತೊಂದು ಪ್ರಶ್ನೆ ಮಾಧ್ಯಮದವರು ಆಕೆಗೆ ಕೇಳ್ತಾರೆ ಇಷ್ಟು ವರ್ಷ ಸುಮ್ಮನೆ ಇದ್ದು ಈಗ ಧ್ವನಿ ಎತ್ತಾ ಇರೋದು ಯಾಕೆ ಏನ್ ಕಾರಣ ಆಕೆ ಹೇಳ್ತಾಳೆ ದರ್ ಇಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್ ಇಪ್ಪತ್ತು ವರ್ಷಗಳಿಂದ ಇದನ್ನ ನೋಡ್ತಾ ಇದ್ದೀವಿ ಟ್ರೈನಿಂಗ್ ಅಂತ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ ಮೈನರ್ ಮಕ್ಕಳು ಅವ್ರಿಗೂ ಕೂಡ ಇದೇ ರೀತಿ ಆತ ಬಿಹೇವ್ ಮಾಡ್ತಿದ್ದಾನೆ ಅವರ ಜೊತೆ ಕೂಡ ಆಕೆಯೂ ಕೂಡ ಪ್ರಕರಣ ದಾಖಲು ಮಾಡಿದ್ದಾಳೆ ಇನ್ನೆಷ್ಟು ಸಹಿಸಬೇಕು ನಾವು ಒಂದು ವೇಳೆ ಈಗ ಸುಮ್ಮನೆ ಇದ್ರೆ ಮತ್ತೆ ಯಾರು ಕೂಡ ಬಂದು ಪ್ರಾಕ್ಟೀಸ್ ಮಾಡುವಾಗ ಅಥವಾ ಮುಂದೆ ಬಂದಾಗ ಅವರ ಜೊತೆನೂ ಈತ ಹೀಗೇ ಮಾಡ್ತಾನೆ ತುಂಬಾ ಆಶ್ಚರ್ಯದ ಸಂಗತಿ ಅಂದ್ರೆ ಇಂಥ ಸೀವಿಯರ್ ಕೇಸಲ್ಲೂ ಕೂಡ ಆತನ ಮೇಲೆ ಏನೂ ಆಕ್ಷನ್ ಆಗಲ್ಲ ನೋಡಿ ಆತ ಅರೆಸ್ಟ್ ಆಗಲ್ಲ ಅಟ್ಲೀಸ್ಟ್ ಬಿಜೆಪಿ ಪಕ್ಷ ಆತನಿಗೆ ಉಚ್ಛಾಟನೆ ಮಾಡೋದಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಗೋಲ್ಡ್ ಮೆಡಲಿಸ್ಟ್ ಗಳ ಜೊತೆ ಕುತ್ಕೊಂಡು ಚಾಯ್ ಪಾರ್ಟಿ ಮಾಡ್ತಾರೆ ಸೆಲ್ಫಿಗಳನ್ನು ತಗೊಳ್ತಾರೆ ಆ ವಿಡಿಯೋಸ್ ಎಲ್ಲ ಸೋಶಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಾರೆ ಬಟ್ ಇದೇ ಹೆಣ್ಣು ಮಕ್ಕಳು ಪ್ರಧಾನಿ ನರೇಂದ್ರ ಮೋದಿ ಅವರೇ ನಮಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರು ಹಾಕ್ತಾ ಇದ್ರೆ ಅವರಿಗೆ ಉತ್ತರ ಬರೋದಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ ಐ ಆರ್ ಆಗುತ್ತೆ ನೋಡಿ ಒಂದೂವರೆ ತಿಂಗಳಿಂದ ಗೋಲ್ಡ್ ಮೆಡಲಿಸ್ಟ್ಗಳು ಜಂತರ್ ಮಂತರ್ ನಲ್ಲಿ ಟೆಂಟ್ ಹಾಕೊಂಡು ಕುತ್ಕೊಂಡಿದ್ದಾರೆ ಅವ್ರಿಗೆ ಹೇಳೋರು ಕೇಳೋರು ಯಾರು ಕೂಡ ಇಲ್ಲ ಜೊತೆಗೆ ಈತ ಬ್ರಿಜ್ ಭೂಷಣ್ ಕೂಡ ಈ ಬಗ್ಗೆ ಆತ ಪ್ರತಿಕ್ರಿಯೆ ಕೊಡ್ತಾನೆ ಮಾಡಲಿ ಪ್ರತಿಭಟನೆ ಮಾಡ್ಲಿ ಏನಾಗುತ್ತೆ ನೋಡೋಣ ಅಂದ್ರೆ ಆತನಿಗೆ ಮೇ ಬಿ ಅಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಇರಬಹುದು ಎಫ್ಐ ಆರ್ ಆದ್ರೂ ಕೂಡ ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ನಾವು ಹೇಳ್ತಾ ಇರೋದು ಇಷ್ಟು ಸಾಮಾನ್ಯ ಹೆಣ್ಣು ಮಕ್ಕಳ ಕತೆ ಏನಾಗಬೇಕು ಎಜುಕೇಟೆಡ್ ಹೆಣ್ಮಕ್ಳು ಅಥವಾ ಇಂತಹ ಗೋಲ್ಡ್ ಮೆಡಲಿಸ್ಟ್ಗಳು ಸ್ವಲ್ಪ ಧೈರ್ಯ ಇರುವವರು ನ್ಯಾಯಕ್ಕೋಸ್ಕರ ಇಷ್ಟು ಫೈಟ್ ಮಾಡಬೇಕು ಅಂದರೆ ಒಂದು ಸಾಮಾನ್ಯ ಹೆಣ್ಣು ಮಗಳು ಒಬ್ಬ ಅನ್ಎಜುಕೇಟೆಡ್ ಲೇಡಿ ಆಕೆ ಜೊತೆ ತಪ್ಪಾದಾಗ ಅವಳು ಒಂದೇ ಬಂದು ನ್ಯಾಯಕ್ಕೋಸ್ಕರ ಫೈಟ್ ಮಾಡ್ತಾಳೆ ನಮ್ ಅಂತ ನಮಗನ್ಸುತ್ತಾ ಖಂಡಿತವಾಗ್ಲು ಅನ್ಸೋದಿಲ್ಲ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ ಪ್ರಧಾನಿ ಮೋದಿಯವರು ಇಂಥ ಘಟನೆಗಳು ಇಷ್ಟು ಸ್ಟ್ರಾಂಗ್ ಲೇಡೀಸ್ಗಳ ಜೊತೆ ಹೆಣ್ಣು ಮಕ್ಕಳ ಜೊತೆ ಆದಾಗ ಪೋಷಕರು ತಮ್ಮ ಮಕ್ಕಳನ್ನ ಓದ್ಲಿಕ್ಕೆ ಕಳಿಸ್ತಾರ ನೋಡಿ ಓದಿ ಕಾಲೇಜಿಗೆ ಹೋಗಿ ಇಷ್ಟೆಲ್ಲಾ ಆಯ್ತು ಸ್ಪೋರ್ಟ್ಸ್ ಕಲ್ತು ಇಷ್ಟೆಲ್ಲಾ ಆಯ್ತು ಮನೇಲಿ ಹೆಣ್ಮಕ್ಳು ಸೇಫ್ ನಾವು ಯಾಕೆ ಕಳಿಸ್ಬೇಕು ಅಟ್ ದ ಸೇಮ್ ಟೈಮ್ ನಾವು ಹೇಳ್ತೀವಿ ಬೇಟಿ ಬಚಾವ್ ಬೇಟಿ ಪಡಾವ್ ಇದೇ ಭೇಟಿ ನ್ಯಾಯ ಕೇಳಿದ್ರೆ ಅದಕ್ಕೆ ಆನ್ಸರ್ ಇಲ್ಲ ಭಾರತ್ ಕಿ ಭೇಟಿ ಭಾರತ್ ಕಿ ಭೇಟಿ ಭಾರತ್ ಕಿ ಭೇಟಿ ಭಾರತ್ ಕಿ ಭೇಟಿಯ ಪರಿಸ್ಥಿತಿ ನೆನ್ನೆ ಏನಾಗಿತ್ತು ಅಂತ ನಾವೆಲ್ಲರೂ ಕೂಡ ನೋಡಿದ್ವಿ ಸಂಸತ್ ಭವನದ ಭರ್ಚರಿ ಉದ್ಘಾಟನೆ ನಡೀತಾ ಇದೆ ಅಲ್ಲಿ ಖುದ್ದು ಬ್ರಿಜ್ ಭೂಷಣ್ ಸಿಂಗ್ ಫೋಟೋಗಳಿಗೆ ಪೋಸ್ಟ್ ಕೊಡ್ತಾನೆ ಆ ಉದ್ಘಾಟನೆಯ ಸಮಯದಲ್ಲೇ ಬಟ್ ಆತನ ವಿಕ್ಟಿಮ್ಸ್ ಸಂಸತ್ ಭವನದ ಎರಡು ಕಿಲೋಮೀಟರ್ ದೂರದಲ್ಲಿ ಇದ್ದು ಅಲ್ಲಿ ನಮಗೆ ನ್ಯಾಯ ಬೇಕು ಅಂತ ಅವ್ರಿಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ನಾವೆಲ್ಲ ರೋಡ್ ಅಲ್ಲಿ ಈತ ಮಾತ್ರ ಅಲ್ಲಿ ನಮ್ಮ ಆರೋಪಿಯಲ್ಲಿದ್ದಾನೆ ಅಂತ ಪ್ರೊಟೆಸ್ಟ್ ಮಾಡಲಿಕ್ಕೆ ಹೋದರೆ ಪೊಲೀಸರು ಅವರನ್ನು ಅರೆಸ್ಟ್ ಮಾಡ್ತಾರೆ ಗೋಲ್ಡ್ ಮೆಡಲ್ ತಂದು ಭಾರತದ ಹೆಸರನ್ನು ಉನ್ನತ ಮಟ್ಟಕ್ಕೆ ಏರಿಸಿದವರು ರೋಡಲ್ಲಿದ್ದಾರೆ ಜೈಲ್ನಲ್ಲಿ ಇರಬೇಕಾದವನು ಮಾತ್ರ ರಾಜೋಷವಾಗಿ ಏನಾಗುತ್ತೆ ಆಗಲಿ ಅಂತ ಇದ್ದಾನೆ ಎಲ್ಲಿದೆ ನ್ಯಾಯ ಇವರ ಪರಿಸ್ಥಿತಿ ಹೀಗಾದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಕು ಇದನ್ನ ಪಕ್ಷಾತೀತವಾಗಿ ಇದನ್ನ ಕೆಲವರಿಗೆ ಪ್ರಶ್ನೆ ಮಾಡಿದ್ರೆ ಜೆಡಿ ಎಸ್ನವ್ರು ಕಾಂಗ್ರೆಸ್ನವ್ರು ಬಿಜೆಪಿಯವ್ರು ಹ್ಮ್ ಹ್ಮ್ ಹೆಣ್ಮಕ್ಳು ಅಷ್ಟೆ ಹೆಣ್ಮಕ್ಳ ಜೊತೆ ತಪ್ಪಾಗಿದೆ ಅವ್ರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಿ ಅದು ಯಾವುದೇ ಸರ್ಕಾರ ಆಗ್ಲಿ ಯಾವುದೇ ಪಕ್ಷ ಆಗಲಿ ಯಾಕೆ ಅಂದರೆ ಈ ವುಮೆನ್ ಎಂಪಾವರ್ಮೆಂಟ್ ಮಹಿಳಾ ಸಬಲೀಕರಣ ಬೇಟಿ ಪಡಾವ್ ಬೇಟಿ ಬಚಾವ್ ಬೇಟಿ ಶಾನ್ ಹೇ ಭಾರತ್ ಕಿ ಬೇಟಿ ನಮಗೆ ಹೇಳಿ 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 ಸಾಕಾಗಿದೆ ಬಟ್ ಇರುವ ಸ್ಥಿತಿಯೇ ಬೇರೆ ಮಾತಾಡಿದ್ರೆ ಏನು ಸಾಧ್ಯ ಇಲ್ವಲ್ಲ ಅಟ್ಲೀಸ್ಟ್ ಇವ್ರಿಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಹೋಪ್ ಬಂದರೆ ಅಟ್ಲೀಸ್ಟ್ ಒಂದು ಪ್ರಧಾನಿ ಒಂದು ಟ್ವೀಟ್ ಮಾಡಿ ಇದನ್ನ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ ಮಾಡಿ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರೆ ಅವ್ರಿಗೂ ಒಂದು ಸಮಾಧಾನ ನಾವು ಫೈಟ್ ಮಾಡೋದಕ್ಕೂ ಸಾರ್ಥಕ ಆಗುತ್ತೆ ನಾವೇನು ಸಫರ್ ಮಾಡಿದ್ದೀವಿ ನಮ್ಮ ಜೂನಿಯರ್ಸ್ ಸಫರ್ ಮಾಡೋದಿಲ್ಲ ಅಂತ ಇಂತಹ ಸೀವಿಯರ್ ಕೇಸಸ್ಗಳನ್ನು ಅದ್ಯಾವುದೇ ಸರ್ಕಾರ ಆಗಿರಲಿ ಯಾವುದೇ ಪಕ್ಷ ಆಗಿರಲಿ ನಿಷ್ಪಕ್ಷಪಾತವಾಗಿ ಇದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಆರೋಪಿಗೆ ಶಿಕ್ಷೆ ಆಗಬೇಕು ಭೇಟಿ ಬಚಾವ್ ಅಂತ ನಾವೀಗ ಹೇಳ್ತಾ ಇದ್ದೀವಿ ಬೇಟಿಯೋಕು ಬಚಾವ್ ಅಂತ ನಾವೀಗ ಹೇಳ್ತಿದ್ದೀವಿ ಇಲ್ದಿದ್ರೆ ಎಜುಕೇಶನ್ ಲೆವೆಲ್ ಎಲ್ಲಿಗೆ ಹೋಗುತ್ತೋ ದೇವ್ರಿಗೆ ಗೊತ್ತು ಇದುವೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯಾಷನಲ್ ಟಿವಿ